ಹಲೋ ನಮಸ್ಕಾರ. ಹೊಂಬಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಮೊದಲ ಮಲಯಾಳಂ ಸಿನಿಮಾವಾಗಿದೆ ಧೂಮಂ ಎಂಬ ಸಿನಿಮಾ. ಈ ಚಿತ್ರದಲ್ಲಿ ನಾಯಕನಾಗಿ ಫಹದ್ ಫಾಸಿಲ್ ಅವರೇ ಕಾಣಿಸಿಕೊಂಡಿದ್ರು. ಈ ಚಿತ್ರವನ್ನು ಯೂಟರ್ನ್ ಲೂಸಿಯಾ ಖ್ಯಾತಿಯ ಪವನ್ ಕುಮಾರ್ ನಿರ್ದೇಶನ ಕೂಡ ಮಾಡಿದ್ರು. ಆದರೂ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸೋಲನ್ನೇ ಕಂಡಿದೆ. ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ರನ್ ಅನ್ನು ಅಂದೇ ನಿಲ್ಲಿಸಿ ಇದೀಗ ಓಟಿಟಿ ರಿಲೀಸ್ಗೂ ಕೂಡ ಸಜ್ಜುಗೊಳ್ತಾ ಇದೆ. ಧೂಮಂ ಎಂಬ ಸಿನಿಮಾವು ಇದೀಗ ಹೊಂಬಳೆ ಫಿಲ್ಮ್ಸ್ ಅವರ ಪಾಲಿನಲ್ಲಿ ದೊಡ್ಡ ಮಟ್ಟಿನ ಸೋಲನ್ನೇ ಕಂಡಿದೆ ಎನ್ನಬಹುದು. ಹೊಂಬಳೆ ಫಿಲ್ಮ್ಸ್ ಅವರಿಗೆ ಹಣದ ರೂಪದಲ್ಲಿ ಲಾಸ್ ಆಗದಿದ್ದರೂ ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಸೋರ್ತದ್ದು ಹೊಂಬಳೆ ಫಿಲ್ಮ್ಸ್ ಅವರ ಪ್ರತಿಷ್ಠೆಗೆ ಇದು ಧಕ್ಕೆ ತಂದಿದೆ ಎನ್ನಬಹುದು. ಈ ಸಿನಿಮಾವು ದೊಡ್ಡ ನಿರೀಕ್ಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿತ್ತು. ಯಾಕಂದರೆ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರುವುದು KGF Chapter 1 Chapter 2 ಹಾಗೆಯೇ ಕಾಂತಾರ ಎಂಬಿತ್ಯಾದಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ನಿರ್ಮಾಣ ಮಾಡಿರುವ ಹೊಂಬಳೆ ಫಿಲ್ಮ್ಸ್. ಹಾಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿರುವುದು ಲೂಸಿಯಾ ಯೂಟರ್ನ್ ಎಂಬಿತ್ಯಾದಿ ಸೂಪರ್ ಹಿಟ್ ಸಿನಿಮಾವನ್ನೇ ನಿರ್ದೇಶನ ಮಾಡಿ ಸೌತ್ ಇಂಡಿಯಾದಲ್ಲೇ ದೊಡ್ಡ ಮಟ್ಟಿನ ಸೆನ್ಸೇಷನಲ್ಲೇ ಸೃಷ್ಟಿಸಿರುವ ಪವನ್ ಕುಮಾರ್ ಅವರು. ಇನ್ನು ಈ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ಮಲಯಾಳಂನ ಖ್ಯಾತ ನಟ ಫಹದ್ ಫಾಸಿಲ್. ಫಹದ್ ಫಾಸಿಲ್ ಮಲಯಾಳಂ ಅಲ್ಲದೆ ಇತ್ತೀಚೆಗೆ ರಿಲೀಸ್ ಆಗಿರುವ ವಿಕ್ರಮ್, ತೆಲುಗು ಸಿನಿಮಾವಾಗಿರುವ ಪುಷ್ಪ ಸಿನಿಮಾ ಎಂಬಿತ್ಯಾದಿ ಸಿನಿಮಾಗಳಲ್ಲೂ ಕೂಡ ಪ್ರಧಾನ ಪಾತ್ರದಲ್ಲೂ ಕಾಣಿಸಿಕೊಂಡು ಒಳ್ಳೆಯ ಗಮನವನ್ನು ಸೆಳೆದಿರುವುದರಿಂದ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ಅವರಿಗೆ ದೊಡ್ಡ ಹವವೇ ಇದೆ. ಈ ಮೂರು ಫ್ಯಾಕ್ಟರ್ಗಳಿಂದಲೂ ಕೂಡ ಸಿನಿಮಾವು ದೊಡ್ಡ ಮಟ್ಟಿನ ರಿಲೀಸೇ ನಡೆಸಿತ್ತು. ಸಿನಿಮಾ ತಂಡವು ಸಿನಿಮಾವನ್ನು ರಿಲೀಸ್ ಮಾಡುವ ವೇಳೆಗೆ ದೊಡ್ಡ ಮಟ್ಟಿನ ಮಾರ್ಕೆಟಿಂಗ್ ಅಂದರೆ ಪ್ರಮೋಷನ್ ಅನ್ನು ಕೂಡ ಮಾಡಲಿಲ್ಲ. ಆದರೂ ಈ ಪವನ್ ಕುಮಾರ್ ಅವರ ಮೇಲೆ ಒಳ್ಳೆಯ ನಿರೀಕ್ಷೆ ಇತ್ತು. ಆದರೆ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆದ ಫಸ್ಟ್ ಡೇ ಫಸ್ಟ್ ಶೋವನ್ನು ನೋಡಿದವರು ಎಲ್ಲರೂ ಈ ಸಿನಿಮಾಕ್ಕೆ ನೆಗೆಟಿವ್ ಅಭಿಪ್ರಾಯವನ್ನು ಹೇಳಲು ಶುರು ಮಾಡಿದ್ರು. ಎಲ್ಲರೂ ಕೂಡ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಅತ್ಯಂತ ಹೆಚ್ಚಾಗಿ ಈ ಸಿನಿಮಾಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ನೆಗೆಟಿವ್ ರೆಸ್ಪಾನ್ಸೇ ಬರುತ್ತಿತ್ತು. ಆದ್ದರಿಂದಲೇ ಈ ಸಿನಿಮಾವು ಸರಿಯಾಗಿ 2 ವಾರ ಕೂಡ ಥಿಯೇಟರ್ಗಳಲ್ಲಿ ಓಡಲಿಲ್ಲ. ಈ ಸಿನಿಮಾವು 20 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡಿತ್ತು. ಆದರೂ ಕೂಡ ಈ ಸಿನಿಮಾವು ಥಿಯೇಟರ್ಗಳಿಂದ ಬರೀ 6 ಕೋಟಿ ಮಾತ್ರ ಕಲೆಕ್ಷನ್ನೇ ಮಾಡಿದೆ. ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆಗುವ ಮೊದಲೇ ಈ ಸಿನಿಮಾದ ಓಟಿಟಿ ರೈಟ್ಸ್ ಮಾರಾಟವಾಗಿತ್ತು. ಹೊಂಬಳೆ ಫಿಲ್ಮ್ಸ್ ಅವರ ಸಿನಿಮಾ ಹಾಗೆಯೇ ಫಹದ್ ಫಾಸಿಲ್ ಪವನ್ ಕುಮಾರ್ ಕೊಂಬೋದು ಸಿನಿಮಾವಾದ್ದರಿಂದ ಒಳ್ಳೆಯ ಮೊತ್ತಕ್ಕೆ ಈ ಸಿನಿಮಾದ ಓಟಿಟಿ ರೈಟ್ಸ್ ಕೂಡ ಮಾರಾಟವಾಗಿರುವುದರಿಂದ ಈ ಸಿನಿಮಾವು ಅಷ್ಟೊಂದು ನಷ್ಟವನ್ನು ತಂದುಕೊಡಲಿಲ್ಲ. ಆದರೂ ಸಿನಿಮಾ ತಂಡ ಅಂದರೆ ಹೊಂಬಳೆ ಫಿಲ್ಮ್ಸ್ ಅವರಿಗೆ ಇದೊಂದು ದೊಡ್ಡ ನಷ್ಟವಾಗದಿದ್ದರೂ ಕೂಡ ಇಷ್ಟರವರೆಗೆ ಬ್ಲಾಕ್ ಬಸ್ಟರ್ ಸಿನಿಮಾವನ್ನೇ ತಂದಿರುವ ಹೊಂಬಳೆ ಫಿಲ್ಮ್ಸ್ ಅವರಿಗೆ ಇದೊಂದು ಕಪ್ಪು ಚುಕ್ಕೆಯಾಗಿದೆ. ಹೊಂಬಳೆ ಫಿಲ್ಮ್ಸ್ ಅವರ ಮೊದಲ ಮಲಯಾಳಂ ಸಿನಿಮಾವಾಗಿದ್ದರಿಂದ ಒಳ್ಳೆಯ ನಿರೀಕ್ಷೆ ಕೂಡ ಇತ್ತು. ಇತ್ತೀಚೆಗೆ ಹೊಂಬಳೆ ಫಿಲ್ಮ್ಸ್ ಅವರ ರಾಘವೇಂದ್ರ ಸ್ಟೋರ್ ಸಿನಿಮಾ ಕೂಡ ಹೀಗೆ ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದಿದ್ದರೂ ಕೂಡ ನೆಗೆಟಿವ್ ರೆಸ್ಪಾನ್ಸ್ ಅನ್ನು ಇಷ್ಟರ ಮಟ್ಟಿಗೆ ಪಡೆದುಕೊಂಡಿರಲಿಲ್ಲ. ಇನ್ನು ಈ ಸಿನಿಮಾ ಸೋಲಲು ಕಾರಣವೇನೆಂದರೆ ಇದೊಂದು ಮಲಯಾಳಂ ಸಿನಿಮಾವಾಗಿತ್ತು. ಪವನ್ ಕುಮಾರ್ ಹೆಚ್ಚಾಗಿ ಕನ್ನಡ ಸಿನಿಮಾವನ್ನೇ ಮಾಡ್ತಾ ಇದ್ರು. ಕನ್ನಡ ಹಾಗೂ ತೆಲುಗು ಭಾಷೆಗೆ ಸಿಮಿಲರ್ ಇದ್ರೂ ಕೂಡ ಕನ್ನಡ ಹಾಗೂ ಮಲಯಾಳಂ ಭಾಷೆಗೆ ದೊಡ್ಡ ಡಿಫ್ರೆನ್ಸೇ ಇದೆ. ಮಲಯಾಳಂ ಸಿನಿಮಾ ರಂಗದಲ್ಲಿ ಬರ್ತಾ ಇರುವ ಎಲ್ಲ ಸಿನಿಮಾಗಳು ಕೂಡ ರಿಯಾಲಿಟಿ ಸಿನಿಮಾಗಳು. ಕನ್ನಡ ಸಿನಿಮಾ ರಂಗದಲ್ಲಿ ಬರ್ತಾ ಇರುವ ಸಿನಿಮಾಗಳು ವಿಭಿನ್ನ. ಅಲ್ಲಿನ ಪ್ರೇಕ್ಷಕರು ಹೆಚ್ಚಾಗಿ ಲಾಜಿಕ್ ಇರುವ ಸಿನಿಮಾಗಳನ್ನೇ ಹೆಚ್ಚಾಗಿ ನೋಡ್ತಾರೆ. ಬೇರೆ ಸಿನಿಮಾ ರಂಗದ ಲಾಜಿಕ್ ಇಲ್ಲದ ಸಿನಿಮಾದ ಬಂದರೂ ಕೂಡ ಅವರು ಒಪ್ಕೊಳ್ತಾರೆ. ಆದರೆ ಇನ್ನು ಮಲಯಾಳಂ ಸಿನಿಮಾ ರಂಗದ ಸಿನಿಮಾಗಳು ರಿಯಾಲಿಟಿಯ ಸಿನಿಮಾ ಆಗಬೇಕು, ಇಲ್ಲವಾದರೆ ಅವರು ಖಂಡಿತವಾಗಿಯೂ ತಿರಸ್ಕರಿಸ್ತಾರೆ. ಅದಕ್ಕೆ ಮತ್ತೊಂದು ಉದಾಹರಣೆ ಇದೀಗ ಧೂಮಂ ಎಂಬ ಸಿನಿಮಾ. ಇನ್ನು ಈ ಸಿನಿಮಾವು ಥಿಯೇಟರ್ಗಳಿಂದ ಸೋತಿದ್ದರಿಂದ ಇದೀಗ ಓಟಿಟಿ ರಿಲೀಸ್ಗೂ ಕೂಡ ಸಜ್ಜುಗೊಂಡಿದೆ. ಚಿತ್ರ ಥಿಯೇಟರ್ ಬಳಿಕದ ಓಟಿಟಿ ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ಈ ಬರುವ ಜುಲೈ 28ಕ್ಕೆ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಬಿಡುಗಡೆಯಾಗುವುದು ಕನ್ಫರ್ಮ್ ಆಗಿದೆ. ಅದೇ ಬೇಗನೆ ಸಿನಿಮಾ ತಂಡದಿಂದ ಕೂಡ ಒಫಿಷಿಯಲ್ ಕನ್ಫರ್ಮೇಶನ್ ಕೂಡ ಬರ್ತಾ ಇದೆ. ಸಿನಿಮಾವು ಓಟಿಟಿ ರಿಲೀಸ್ ನಡೆಸುವ ವೇಳೆ ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗಲಿದೆ. ಧೂಮಂ ಸಿನಿಮಾವನ್ನು ನೀವು ನೋಡಿದರೆ ಸಿನಿಮಾದ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.